ಸುಮಾರು 3 ವರ್ಷಗಳ ಹಿಂದೆ ಸರ್ಕಾರದ ಮಹತ್ವಾಕಾಂಕ್ಷಿ ಪಿಎಂಎವೈ ಯೋಜನೆಯಲ್ಲಿ ಮನೆ ಕಟ್ಟಿಕೊಡ್ತೀವಿ ಅಂತ ಹೇಳಿ ಸನ್ಮಾನ ಈಶ್ವರಪ್ಪನವರು ಜಿಲ್ಲಾ ಮಂತ್ರಿಗಳು ಬಂದು ಗುದ್ದಲಿ ಪೂಜೆ ಮಾಡಿ 3 ವರ್ಷ ಆಯ್ತು ಇವತ್ತಿಗೂ ಕೂಡ ಕಾಮಗಾರಿ ಪೂರ್ಣ ಆಗಿಲ್ಲ ಮನೆ ಸ್ವಂತ ಮನೆ ಸಿಗುತ್ತೆ ಅಂತ ಆಸೆಯಿಂದ ತಮ್ಮ ಪಾಲಿನ ವಂತಿಕೆ 73671 ರೂಪಾಯಿ ಸರ್ಕಾರ ಕಟ್ಟಿ ಬಾಡಿಗೆ ಮನೆಯಲ್ಲಿ ಇದ್ದಾರೆ ಇವತ್ತು ಫಲಾನುಭವಿಗಳು 3 ವರ್ಷ ಆದರೂ 3 ವರ್ಷದಿಂದ ಬಾಡಿಗೆ ಕಟ್ಟಿ ಅವರಿಗೆ ಸುಸ್ತಾಗ್ತಾ ಇದೆ ಅದರ ಮಧ್ಯದಲ್ಲಿ ಕೊರೋನಾ ಸಂದರ್ಭದಲ್ಲಿ ಕೆಲಸ ಇಲ್ಲ ಕೆಲಸ ಇಲ್ಲ ಜೀವನ ಮಾಡೋದೇ ಕಷ್ಟ ಆಗಿದೆ ಹಾಗಾಗಿ ನಾವು ಸಾಕಷ್ಟು ಹಿಂದೆ ಸುಮಾರು 1 ವರ್ಷದಿಂದ ನಮ್ಮ ವೇದಿಕೆ ಹೋರಾಟ ಸತತವಾಗಿ ಹೋರಾಟ ಮಾಡ್ತಾ ಬರ್ತಾ ಇದೆ ಏನು ಅಂತ ಹೇಳಿದ್ರೆ ಏನು ಈ ಪಿಎಂಎವೈ ಯೋಜನೆ ಶಿವಮೊಗ್ಗದಲ್ಲಿ ನಡೆಯತಾ ಇದೆ ಇದರಲ್ಲಿ ಸಾಕಷ್ಟು ಅಕ್ರಮವಾಗಿದೆ ಜೊತೆಗೆ ಕಾಮಗಾರಿ ಸರಿಯಾದ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಬರ್ತಿದ್ರು ಕೂಡ ಇದುವರೆಗೂ ಸ್ಥಳೀಯವಾಗಿರುವಂತ ಜಿಲ್ಲಾ ಮಂತ್ರಿಗಳು ಒಂದೇ ಒಂದಿನ ಬಂದು ಕಾಮಗಾರಿಯನ್ನು ಪರಿಶೀಲನೆ ಮಾಡಲಿಲ್ಲ ಹಾಗಾಗಿ ಕೊರೋನಾ ಸಂದರ್ಭದಲ್ಲಿ ನಾವು ನಿಮಗೆ ಒತ್ತಾಯ ಮಾಡ್ತಾ ಇದೀವಿ 3 ವರ್ಷದಿಂದ ಫಲಾನುಭವಿಗಳು ಮನೆಗಳನ್ನು ಇಲ್ಲದೆ ಬಾಡಿಗೆ ಮನೆಯಲ್ಲಿದ್ದು ಜೀವನ ಸಾಗಿಸೋದು ಕಷ್ಟ ಆಗಿದೆ ತಕ್ಷಣಕ್ಕೆ ನೀವು ಬಂದು ಜಿಲ್ಲಾಡಳಿತದೊಂದಿಗೆ ಸ್ಥಳ ಪರಿಶೀಲನೆ ಮಾಡಬೇಕು ಹಾಗೂ ಏನು 3 ವರ್ಷದಿಂದ ಬಾಡಿಗೆ ಮನೆಯಲ್ಲಿದ್ದು ತೊಂದರೆ ಅನುಭವಿಸ್ತಾ ಇದ್ದಾರೆ ಫಲಾನುಭವಿಗಳಿಗೂ ಅವರಿಗೆ ಕೊರೋನಾ ಸಂದರ್ಭದಲ್ಲಿ ಸಹಾಯವಾಗಲಿಕ್ಕೆ ಸರ್ಕಾರದಿಂದ ಕನಿಷ್ಠ 5000 ರೂಪಾಯಿ ಅವರಿಗೆ ಸಹಾಯಧನವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಮನವಿ ಮಾಡ್ತಾ ಇದ್ದೀವಿ ಸರ್.